ತೇಜು ತೇಜು ಚಾನೆಲ್ಗೆ ಸ್ವಾಗತ. ಇದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸ್ಲು ಕೆರೆಗೆ ನೀರು ಹೋಗ್ತಿರ ಡ್ಯಾಮು ಬಂದು ನೋಡೋಣ. ನಿಮ್ಗೆ ತಿನ್ಕೋಬೇಕು ವಿಡಿಯೋ ಕಡಿಕೆ. ನೀ ಮುಂದೆ ಹೋಗು ಚಂದ, ನೀ ಮುಂದೆ ಹೋಗು, ನೀ ಫುಲ್ ಮುಂದೆ ಹೋಗು. ಬನ್ನಿ ಈಗ ನೋಡೋಣ ಇದರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ನಮ್ಮ ಜೊತೆ ಇದ್ದಾರೆ ಸುರೇಶ್ ಅವರು. ಹೇಳಿ ಸರ್ ಇದ್ರ ಬಗ್ಗೆ. ಇದು ಇಕಡೆಕ್ಕೆ ಸರ್ ಕ್ಯಾಮೆರಾ ಕ್ಯಾಮೆರಾ. ತುಂಬಾ ರಾಜಕಾರಣಿಗಳ ಪರಿಶ್ರಮದ ಫಲವಾಗಿ, ನಮ್ಮ ರೈತರ ಹೋರಾಟದ ಫಲವಾಗಿ ನಮ್ಮೂರಿಗೆ ಈ ಚಾನೆಲ್ ಬಂದಿದೆ. ಇದರಿಂದ ರೈತರ ಬಾಳು ಬಂಗಾರವಾಗುತ್ತೆ ಅಂತ ಎಲ್ಲರೂ ತುಂಬಾ ನಿರೀಕ್ಷೆಯಿಂದ ಇದ್ದಂತ ಒಂದು ದಿನ ನಮಗೆ ಬಂದಿದೆ. ತುಂಬಾ ಸಂತೋಷ. ಈ ಚಾನೆಲ್ ಇಂದ ನೀರು ಎಲ್ಲ ಕೆರೆಗಳಿಗೂ ತುಂಬಿ ರೈತರ ಬಾಳು ಬಂಗಾರ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದಕ್ಕಾಗಿ ಶ್ರಮಿಸಿದಂತ ಶಾಸಕರು, ಸಚಿವರು, ಸಾಮಾನ್ಯ ಪ್ರಜೆ, ಒಬ್ಬ ರೈತನಿಗೂ ಈ ಒಂದು ಶ್ರಮದ ಫಲ ಸಲ್ಲಲಿ. ಆ ಶ್ರಮದ ಫಲವನ್ನು ಎಲ್ಲರೂ ಉಣ್ಣಲಿ. ಆ ಭಗವಂತನು ಅವರೆಲ್ಲರಿಗೂ ಆಯುರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಚೆನ್ನಾಗಿ ಇಟ್ಟಿರಲಿ ಅಂತ ಕೇಳ್ಕೊಳ್ತಾ ಹೇಳ್ತಿದ್ದೀವಿ. ಇದು ಡೀಪ್ ಚಾನಲ್, ಹೇಮಾವತಿ ಚಾನಲ್ನಿಂದ ಬಂದಿರೋ ಅಂಥ ನೀರು. ಇದು ಸೀದಾ ಸಾಸ್ಲು ಕೆರೆಗೆ ಹೋಗುತ್ತೆ. ಸಾಸ್ಲು ಕೆರೆಯಿಂದ ಶೆಟ್ಟಿಕೆರೆ ಕೆರೆ, ಶೆಟ್ಟಿಕೆರೆ ಕೆರೆಯಿಂದ ಮುಂದಕ್ಕೆ ಹೋಗ್ತಾ ಬರ್ಗೂರು ಹಳ್ಳದ ಮುಖೇನ ಬೋರುಂ ಕಣಮೆಗೆ ಹೋಗುತ್ತಂತೆ. ಇಷ್ಟು ಕಿಲೋಮೀಟ್ರ್ ಹೋಗುವಷ್ಟಕ್ಕೆ ಎಷ್ಟು ಅಂತರ್ಜಲ ತುಂಬ ಅಭಿವೃದ್ಧಿಯಾಗಿ ಎಲ್ಲ ನಮ್ಮ ರೈತರುಗಳು ಬರಗಾಲದಿಂದ ಒಂದು 10 ವರ್ಷದಿಂದ ಅತಿ ಕೆಟ್ಟ ಬರಗಾಲದಲ್ಲಿ ಸತ್ತು ಹೋಗಿದ್ರು. ಅವ್ರ ಹೆಂಡತಿ ಮಕ್ಕಳು ಒಡವೆಗಳೆಲ್ಲ ಬ್ಯಾಂಕ್ ಸೇರಿದ್ದು, ಬ್ಯಾಂಕ್ ಸೇರ್ಕೊಂಡು ಅವರು ಹಾಳಾಗಿ ಹೋಗಿದ್ರು. ಬೋರ್ಗಳು ಹಾಕ್ಸಿ ಹಾಕ್ಸಿ ಬೋರ್ನರ್ ಮನೆಗಳು ಉದ್ಧಾರ ಆಗಿದ್ವಿ ಹೊರತು ಇನ್ಯಾರ್ದು ಉದ್ಧಾರ ಆಗಿರಲಿಲ್ಲ. ಈ ಚಾನಲ್ನಿಂದ ರೈತರ ಮನೆಗಳು ಇನ್ನೂ ಉದ್ಧಾರ ಆಗ್ತವೆ ಅಂತ ನಮ್ಮ ಅನಿಸಿಕೆ ಅನಿಸುತ್ತೆ. ಈಗ ಇಲ್ಲಿ ನೋಡಕ್ಕೆ ಬಂದಿರುವ ಜನರನ್ನ ಕೇಳೋಣ. ಬನ್ನಿ, ಅಲ್ಲ ಒಬ್ರು ನಿಂತವ್ರೆ, ಕೇಳೋಣ ಅವ್ರಿಗೆ ಎಷ್ಟು ಸಂತೋಷ ಆಗ್ತಿದೆ ಅಂತ. ಇದಕ್ಕೆ ಹೆಚ್ಚು ಶ್ರಮಿಸಿದಂತ ನಮ್ಮ ತಾಲೂಕಿನ ಕಾನೂನು ಮತ್ತು ಸಣ್ಣ ನೀರಾವರಿ ಸಚಿವರಾದಂಥ ಮಾಧುಸ್ವಾಮಿಯವರಿಗೆ ಹೆಚ್ಚಿನ ಗೌರವ ಸಲ್ಲಲಿ ಅಂತ ನಾವು ಕೇಳ್ಕೊಳ್ತೀವಿ. ಅವರು ಇದರಿಂದ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಈ ತಾಲೂಕಿಗೆ ಮಾಡಲಿ ಅನ್ನೋದೇ ನಮ್ಮ ಆಶಯವೂ ಆಗಿರುತ್ತದೆ. ಆಯ್ತು ಸರ್, ಥ್ಯಾಂಕ್ ಯು. ಇಲ್ಲಿ ಇಲ್ಲಿ ನೋಡಕ್ಕೆ ಬಂದಿರ ಓಡಾಡ್ತಿರ ಜನರನ್ನ ಕೇಳೋಣ. ಸರ್ ಸರ್ ಸರಿ ಬಂದಿ ಈಗ ಇವಾಗ ಪರಿಚಯ ಮಾಡ್ಕೊಳ್ಳೋಣ. ಧನಂಜಯ್ ಅಂತವ ನಾವು ಚಿಕ್ಕನಾಯಕನಹಳ್ಳಿ. ಇದ್ರ ಬಗ್ಗೆ ಎಷ್ಟು ಸಂತೋಷ ಆಗ್ತೈತೆ ನಿಮ್ಗೆ? ಇದಕ್ಕೆ ಸಂತೋಷವನ್ನು ನಾವು ಹೇಳೋಕ್ಕಾಗಲ್ಲ, ಅಷ್ಟು ಸಂತೋಷ ಆಗ್ತೈತೆ. ಈ ನೀರನ್ನು ಯಾವುದೇ ಜನಕ್ಕೆ ನೀರು ನೋಡಿದ್ರೆ ಅಷ್ಟು ಸಂತೋಷ ಆಗುತ್ತೆ. ಆ ಸಂತೋಷ ನಮ್ಮಲ್ಲೂ ಆಗ್ತಾ ಇದೆ. ಇದಕ್ಕೆ ಶ್ರಮಿಸಿದಂಥ ಎಲ್ಲ ರಾಜಕಾರಣಿ ವ್ಯಕ್ತಿಗಳಿಗೂ ನಾವು ಅಭಿನಂದನೆಗಳನ್ನು ಅರ್ಪಿಸ್ತೀವಿ. ಇನ್ನು ಮುಂದೆ ಚಿಕ್ಕನಾಯಕನಹಳ್ಳಿ ಟೌನ್ಗೂ ಮತ್ತು ಕಂದೀಕೆರೆ ಸಾದರಹಳ್ಳಿ ಕೆರೆಗೂ ನೀರು ಉಣಿಸಲು ಶ್ರಮಿಸುವಲ್ಲಿ ಎಂದು ನಾವು ಹೇಳುತ್ತೇವೆ. ಸರ್ ನೀವೇನು ಬೆಳೀತೀರಾ? ಪ್ರತಿ ರೈತರು ಎಲ್ಲ ರೀತಿಯ ಎಲ್ಲ ಬೆಳೆಗಳನ್ನು ಬೆಳೀತಾರೆ. ನಾವು ಅಡಿಕೆ, ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಅಡಿಕೆ ಬೆಳಿತೀವಿ. ಈಗ ಇಲ್ಲೇ ಓಡಾಡುತ್ತಿರುವ ಹೆಂಗಸರ